एवरीवन ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನೆಲ್ ನಿಮಗೆ ಸರ್ಕಾರದ ಕಡೆಯಿಂದ ಯಾವುದೇ ಜಾಬ್ ಆಫರ್ಸ್ ಬಂದರೂ ನಮ್ಮ ಚಾನೆಲ್ಗೆ ತಪ್ಪದೇ ಬರ್ತದೆ ದಯವಿಟ್ಟು ತಪ್ಪದೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಇವತ್ತು ಬಂದುಬಿಟ್ಟು ಭೂ ಮಾಪನ ಕಂತನ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆ ಬೆಂಗಳೂರು ಅವರಿಂದ ಒಂದು ಅಧಿಸೂಚನೆ ಬಂದಿದೆ ಒಂದು ಜಾಬ್ ಆಪರ್ಚುನಿಟಿ ಬಂದಿದೆ ಇದಕ್ಕೆ ಎಲಿಜಿಬಿಲಿಟಿ ಏನು ಯಾರು ಅಪ್ಲೈ ಮಾಡ್ಬೋದು ಹೇಗೆಲ್ಲ ಪ್ರೊಸೀಜರ್ ಇರುತ್ತೆ ಯಾವೆಲ್ಲ ಎಕ್ಸಾಮ್ ಇರುತ್ತೆ ಏನು ಎತ್ತ ಕಂಪ್ಲೀಟ್ ಇನ್ಫಾರ್ಮೇಷನ್ನ ವಿಡಿಯೋ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ನಿಮಗೆ ಗೊತ್ತಿರೋಗೆ 3000 ಪೋಸ್ಟ್ಗಳಿದ್ದಾವೆ ಅದು ಆನ್ಲೈನ್ ಮೂಲಕ ನೀವು ಅರ್ಜಿ ಹಾಕ್ಬೋದು ಇದು ಎಲ್ಲಿ ಅಂದರೆ ಬೆಂಗಳೂರು 21 ವರ್ಷದ 21 ವರ್ಷ ನಿಗದಿಪಡಿಸುವಂತೆ ಪ್ರತಿ ಅಳತೆ ಕಾರ್ಯಕ್ಕೆ ಇಲಾಖೆಯಿಂದ ಸೇವಾ ಶುಲ್ಕವನ್ನು ನೀಡಲಾಗುವುದು ಗೌರ್ಮೆಂಟ್ ಆರ್ಡರ್ ಪ್ರಕಾರ ನೀವು ಸರ್ವೆ ಮಾಡಬೇಕಾಗುತ್ತೆ ಅಂದರೆ ಅಳತೆ ಸರ್ವೆ ಮಾಡಬೇಕಾಗುತ್ತೆ ನಿಮಗೆ ಪ್ರತಿ ಸರ್ವೆಯು ಇಷ್ಟು ಅಂತ ಅಮೌಂಟ್ ಕೊಡ್ತಾರೆ ಅದು ಕೂಡ ಸರ್ಕಾರದ ಕಡೆಯಿಂದ ಇದಕ್ಕೆ ಏನು ಮಾಡಬೇಕಂದ್ರೆ ನೀವು ಸ್ಪರ್ಧಾರ್ಥಕ ಪರೀಕ್ಷೆ ಅಂದರೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಮಾಡಬೇಕಾಗುತ್ತೆ ಬರೀಬೇಕಾಗುತ್ತೆ ಇದು ಜನವರಿ ಅಥವಾ ಫೆಬ್ರವರಿ 2022 ಜನವರಿ ಅಥವಾ ಫೆಬ್ರವರಿ ನಿಮಗೆ ನಡೀತದೆ ಅದರ ಅಡ್ರೆಸ್ ನಿಮಗೆ ಬೇಕಂದರೆ rdservices.government.kannada.rdservices.government.in ಅಲ್ಲಿ ನೀವು ನೋಡಬೇಕಾಗುತ್ತೆ ಪತ್ರಿಕೆ ಕೂಡ ಕೊಡ್ತಾರೆ ನೀವು ಇದಕ್ಕೆ ಆನ್ಲೈನಲ್ಲಿ ಅರ್ಜಿ ಕೂಡ ಅಪ್ಲೈ ಮಾಡ್ಬೋದು ಅಥವಾ ನೀವು ಅಂಚೆ ಮೂಲಕ ಕೂಡ ಅರ್ಜಿ ಮಾಡೋಕ್ಕೆ ಅವಕಾಶ ಇರುವುದಿಲ್ಲ ಅದಕ್ಕೋಸ್ಕರ ಆನ್ಲೈನಲ್ಲಿ ಅರ್ಜಿ ಮಾಡಬೇಕಾಗುತ್ತೆ ಲಾಸ್ಟ್ ಡೇಟ್ ಬಂದುಬಿಟ್ಟು ದಿನಾಂಕ 31/12/2021 ಸಂಜೆ 5 ಗಂಟೆಗೆ ಅಂದರೆ December 31 ಸಂಜೆ 5 ಗಂಟೆವರೆಗೂ ಲಾಸ್ಟ್ ಡೇಟ್ ಇರ್ತದೆ ಅರ್ಜಿ ಶುಲ್ಕ ಬಂದುಬಿಟ್ಟು ನಿಮಗೆ 1000 ರೂಪಾಯಿ ಆಗ್ತದೆ ನೀವು ಇಲಾಖೆ ವೆಬ್ಸೈಟಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ rdservices.government.in ಅಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ ಲೈಸೆನ್ಸ್ಡ್ ಸರ್ವೇಯರ್ ರಿಕ್ವೈರ್ಮೆಂಟ್ 2021 ಅಂತ ಲಿಂಕ್ ಇರ್ತದೆ ಅಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ ನೀವು ಆನ್ಲೈನಲ್ಲಿ ನಿಮ್ಮ ಸೈನ್ ಕಾಪಿ ಮಾಡಿ ಅದನ್ನು ಕೂಡ ಅಪ್ಲೈ ಮಾಡಬೇಕಾಗುತ್ತೆ ನಿಮ್ಮ ಫೋಟೋ ಕೂಡ ಅಪ್ಲೈ ಮಾಡಬೇಕಾಗುತ್ತೆ ನಿಮ್ಮ ಡೀಟೇಲ್ಸ್ ಏನು ಕೇಳುತ್ತೆ ಅದು ಅಪ್ಲೈ ಮಾಡಬೇಕಾಗುತ್ತೆ ಈಗ ಹೇಗೆ ಅಪ್ಲೈ ಮಾಡೋದು ಅಂತ ಇಲಾಖೆಯಿಂದನೇ ಕೂಡ ಕೊಟ್ಟಿದ್ದಾರೆ ತಿಳಿಸ್ಕೊಡ್ತೀನಿ ನೀವು rdservices.government.in ಅಫಿಷಿಯಲ್ ವೆಬ್ಸೈಟ್ಗೆ ನೀವು ಭೇಟಿ ನೀಡ್ತೀರಾ ಅಲ್ಲಿ ನಿಮಗೆ ಲೈಸೆನ್ಸ್ಡ್ ಸರ್ವೇ ರಿಕ್ವೈರ್ಮೆಂಟ್ 2021 ಅಂತ ಲಿಂಕ್ ಇದೆ ಆ ಲಿಂಕ್ನ ಕ್ಲಿಕ್ ಮಾಡ್ತೀರಾ ನಿಮ್ಮ ಮೊಬೈಲ್ ನಂಬರ್ ಕಳೆದಿದೆ ಹೊಡಿತೀರಾ ಕ್ಯಾಪ್ಚರ್ ಎಂಟ್ರಿ ಮಾಡ್ತೀರಾ OTP ಬರ್ತದೆ OTP ಕೂಡ ಎಂಟ್ರಿ ಮಾಡ್ತೀರಾ ಸಬ್ಮಿಟ್ ಕೊಡ್ತೀರಾ ಸಬ್ಮಿಟ್ ಕೊಟ್ಟಾದ್ಮೇಲೆ ನಿಮ್ಮ ಡೀಟೇಲ್ಸ್ ಕೇಳ್ತದೆ ನಿಮ್ಮ ಅಪ್ಲಿಕೇಶನ್ ಐಡಿ ಜನರೇಟ್ ಆಗ್ತದೆ ನಂತರ ನಿಮ್ಮ ಫೋಟೋ ಕೇಳ್ತದೆ ನಂತರ ಬಿಟ್ಟು ಸಬ್ಮಿಟ್ ಕೊಟ್ಟರೆ ಸಹ ನಿಮಗೆ ಅಲ್ಲಿ ನಿಮ್ಮ ಎಲ್ಲ ಮಾಹಿತಿ ಕೇಳ್ತದೆ ನಂತರ ಬಿಟ್ಟು ಆನ್ಲೈನಲ್ಲಿ ನಿಮಗೆ ಫೀಸ್ ಪೇ ಮಾಡೋಕೆ ಕೇಳ್ತದೆ ನೀವು ಆನ್ಲೈನಲ್ಲಿ ಫೀಸ್ ಪೇಮೆಂಟ್ ಮಾಡಬೇಕಾಗುತ್ತೆ ಇನ್ ಕೇಸ್ ನಿಮಗೆ ಗೊತ್ತಿಲ್ಲ ಅಂದರೆ ಹತ್ತಿರ ಸೇವಾ ಸೆಂಟ್ರಿಗೆ ಹೋಗಿ ಭೇಟಿ ನೀಡಬೇಕಾಗುತ್ತೆ ನಂತರ ಬಿಟ್ಟು ಅಪ್ಲಿಕೇಶನ್ ಐಡಿ ಮತ್ತು ಶುಲ್ಕವನ್ನು ಕೂಡ ಪೇಮೆಂಟ್ ಮಾಡಬೇಕಾಗುತ್ತೆ ನಿಮ್ಮ ಅರ್ಹತೆ ಕೇಳ್ತದೆ ನಿಮ್ಮ ಅರ್ಹತೆಯನ್ನು ದಾಖಲೆ ಮಾಡಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ನೀವು ಡೇಟ್ 31 ಡಿಸೆಂಬರ್ ಆಗಿರೋಕ್ಕಿಂತ ಅದಕ್ಕಿಂತ ಮುಂಚೆನೇ ನೀವು ಅಪ್ಲೈ ಮಾಡಬೇಕಾಗುತ್ತೆ ನಿಮ್ಮ ದಾಖಲೆಗಳು ಏನೇನು ಕೇಳುತ್ತೆ ಅದನ್ನು ಪ್ರತಿಯನ್ನು ಕಡ್ಡಾಯವಾಗಿ ಹಾಜರುಪಡಿಸಬೇಕು ನಿಮ್ಮ ಡಾಕ್ಯುಮೆಂಟ್ಸ್ ಕೂಡ ವೆರಿಫಿಕೇಷನ್ ಮಾಡ್ತಾರೆ ಇನ್ ಕೇಸ್ ನೀವು ಎಕ್ಸಾಮ್ ಅಟೆಂಡ್ ಮಾಡೋ ಟೈಮಲ್ಲಿ ಮೂಲ ದಾಖಲೆ ಪರಿಶೀಲನೆಗಳನ್ನು ಹಾಜರಾಗುವ ಸಂದರ್ಭದಲ್ಲಿ ಅಭ್ಯರ್ಥಿ ಪಡೆದಿರುವ ಅರ್ಜಿಯ ಪ್ರತಿಯನ್ನು ಕಡ್ಡಾಯವಾಗಿ ಹಾಜರುಪಡಿಸಬೇಕಾಗುತ್ತೆ ಅಂದರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಬೇಕಾದ್ರೆ ನಿಮ್ಮದು ನೀವು ಮೂಲ ದಾಖಲೆ ವೆರಿಫಿಕೇಷನ್ ಮಾಡಬೇಕಾದ್ರೆ ನೀವು ಏನೇನು ಅಪ್ಲೈ ಮಾಡಿದ್ದೀರಾ ಅದಕ್ಕೂ ಎರಡಕ್ಕೂ ಮ್ಯಾಚ್ ಆಗಲೇಬೇಕಾಗುತ್ತದೆ ಇದು ಶೈಕ್ಷಣಿಕ ವಿದ್ಯಾರ್ಥಿ ಏನೇನು ನಿಮಗೆ ಏನೇನು ಓದಿರಬೇಕು ಏನೇನು ಮಿನಿಮಮ್ ರಿಕ್ವೈರ್ಮೆಂಟ್ ಏನಾಗಿದೆ ಅಂತ ಕೇಳಿದ್ರೆ ನೀವು PUC ಓದಿದ್ರೆ ಸಾಕು ಅಥವಾ ನೀವು CBSE ಆಯಿತು ICSE ಆಯಿತು ಮತ್ತು ಬಿಟ್ಟು BE ಸಿವಿಲ್ ಅಥವಾ ಸಿವಿಲ್ ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮಾ ಕೂಡ ಆಯ್ತದೆ PUC ಕೂಡ ಆಯ್ತದೆ ಮತ್ತು ಲ್ಯಾಂಡ್ ಆ್ಯಂಡ್ ಸಿಟಿ ಸರ್ವೆಯಲ್ಲಿ ಪದವಿ ಪೂರ್ವ ಡಿಪ್ಲೊಮಾ ಉತ್ತೀರ್ಣರಾಗಿರಬೇಕು ಅಥವಾ ನೀವು ಯಾವುದಾದ್ರು IT ಇನ್ ಸರ್ವೆ ಟ್ರೆಂಡ್ ಅಲ್ಲೂ ಕೂಡ ಉತ್ತೀರ್ಣರಾಗಿರಬೇಕಾದ್ರೆ ಅಪ್ಲೈ ಮಾಡ್ಬೋದು ನೋಡಲು ಸರ್ಕಾರಿ ವಲಯದಲ್ಲಿ ಕನಿಷ್ಠ 10 ವರ್ಷ ನೀವು ಯಾವುದಾದ್ರು ಭೂ ಇಲಾಖೆಯಲ್ಲಿ ನೀವು ವರ್ಕ್ ಮಾಡಿದರೆ ಕೂಡ ನೀವು ಎಲಿಜಿಬಲ್ ಆಗ್ತೀರಾ ವಯೋಮಿತಿ ಬಂದುಬಿಟ್ಟು 17 ವರ್ಷ ಆಗಿರಬೇಕು ಮತ್ತು 65 ವರ್ಷ ಮೇಲೆ ಆಗಿರ್ಬೋದು 65 ವರ್ಷ ಒಳಗೆ ಯಾರ್ಯಾರಿದ್ದಾರೆ ಅವರೆಲ್ಲ ಅಪ್ಲೈ ಮಾಡ್ಬೋದು ಇದು ಕೂಡ ಮೆನ್ಷನ್ ಮಾಡಿದ್ದಾರೆ ನೀವು ಭಾರತೀಯರಾಗಿರಬೇಕು ನೀವು ಆರೋಗ್ಯವಾಗಿರಬೇಕು ನಿಮ್ಮ ಎತ್ತರ ಹೈಟ್ ಸ್ವಲ್ಪ ಇರಬೇಕು ನೀವೆಲ್ಲ ಹಳ್ಳಿ ಪಳ್ಳಿ ಕಾಳಲ್ಲೆಲ್ಲ ಕೆಲಸ ಮಾಡಷ್ಟು ನೀವು ಲೆವೆಲ್ಗೆ ಒಂದು ರೇಂಜಿಗೆ ಫಿಟ್ನೆಸ್ ಇರಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಮತ್ತು ಬಿಟ್ಟು ಮತ್ತೆ ಅರ್ಜಿ ಹಾಕಿದ್ರೆ ಮತ್ತೆ ನೀವು ಬೇರೆ ಕಡೆ ಅರ್ಜಿಯನ್ನು ಪರಿಗಣಿಸೋದಿಲ್ಲ ನೀವು ಲೇಟಾಗಿ ಅರ್ಜಿ ಮಾಡಿದ್ರೆ ಅಥವಾ ಅಪ್ಲೈ ಮಾಡಿದ್ರೆ ನೀವು ಮಾಡೋದಿಲ್ಲ ನೀವು ಕನ್ನಡ ಅಥವಾ ಇಂಗ್ಲೀಷ್ ಭಾಷೆಯಲ್ಲಿ ಕಂಪಲ್ಸರಿ ನೀವು ಕನ್ನಡವನ್ನು ಉತ್ತೀರ್ಣ ಆಗಿರಬೇಕು ಕನ್ನಡ ಕೂಡ ನಾವು ಚೆನ್ನಾಗಿ ಮಾತಾಡಲೇಬೇಕಾಗುತ್ತೆ ಮತ್ತು ಯಾವ ಜಿಲ್ಲೆಯಲ್ಲಿ ಯಶಸ್ ಪಸ್ಟ್ ಇದೆ ಅಂದರೆ ನೀವು ಕನ್ನಡನ ನೀಟಾಗಿ ಮಾತಾಡಬೇಕಾಗುತ್ತೆ ಯಾವ ಜಿಲ್ಲೆಯಲ್ಲಿ ಯಶಸ್ ಪಸ್ಟ್ ಇದೆ ಅಂದರೆ ನಿಮಗೆ ಮೆನ್ಷನ್ ಮಾಡಿದ್ದಾರೆ OTP 131 ಉತ್ತರ ಕರ್ನಾಟಕ 101 ಕೊಡಗು 100 ಕೊಪ್ಪಳ 66 ಕೋಲಾರ 137 ಗದಗ 46 ಗುಲ್ಬರ್ಗ 12 ಚಿಕ್ಕಬಳ್ಳಾಪುರ 39 ಚಿಕ್ಕಮಗಳೂರು 112 ಚಿತ್ರದುರ್ಗ 93 ಚಾಮರಾಜನಗರ 50 ತುಮಕೂರು 334 ದಕ್ಷಿಣ ಕನ್ನಡ 66 ದಾವಣಗೆರೆ 183 ಧಾರವಾಡ 59 ಬೆಂಗಳೂರು ಗ್ರಾಮಾಂತರ 12 ಬೆಂಗಳೂರು ಜಿಲ್ಲೆ 65 ಬಿಜಾಪುರ 76 ಬೆಳಗಾವಿ 112 ಬಳ್ಳಾರಿ 27 ವಿಜಯನಗರ 79 ಬಾಗಲಕೋಟೆ 60 ಬೀದರ್ 13 ಮಂಡ್ಯ 195 ಮೈಸೂರು 136 ಯಾದಗಿರಿ 45 ರಾಮನಗರ 155 ರಾಯಚೂರು 54 ಶಿವಮೊಗ್ಗ 127 ಹಾವೇರಿ 229 ಹಾಸನ 136 3000 ಆಯ್ಕೆ ಹೇಗೆ ಮಾಡ್ತಾರೆ ಅಂದರೆ ನೀವು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸಲ್ಲಿ ನಿಮಗೆ ಪರೀಕ್ಷೆ ಇರ್ತದೆ ಆನ್ಲೈನ್ ಮೂಲಕ ಅಥವಾ ಪರೀಕ್ಷೆಯನ್ನು ನಡೆಸಲಾಗೋದು ಆನ್ಲೈನ್ ಮೂಲಕ ನೀವು ಪರೀಕ್ಷೆಯನ್ನು ಅಟೆಂಡ್ ಮಾಡಬೇಕಾಗ್ತದೆ ನಿಮಗೆ ಏನೇನು ಓದ್ಕೊಳ್ಳೋಕ್ಕೆ ಏನೇನು ನೀವು ಮ್ಯಾಂಡೇಟರಿ ಅಂದರೆ ನಿಮಗೆ
ನೂರು ಅಂಕಗಳಿಗೆ ಪ್ರಥಮ ಪೇಪರ್ ಜನರಲ್ ಪೇಪರ್ ಆಗಿರ್ತದೆ. ನಿಮಗೆ ಸಾಮಾನ್ಯ ಜ್ಞಾನ ಕೊಟ್ಟಿರ್ತಾರೆ. 2016 ಮತ್ತು 2020 ವರ್ಷದಲ್ಲಿ ಎಲ್ ಎಸ್ ಎಲ್ ಪರೀಕ್ಷೆ ಉಪಯೋಗಿಸಿ ಪ್ರಶ್ನೆ ಪತ್ರಿಕೆ ಅನುಬಂಧ ಒಂದರಲ್ಲಿ ನೀಡಲಾಗುವುದು. ಅಂದರೆ 2016 ಮತ್ತು 2021 ವರ್ಷದಲ್ಲಿ ನಡೆಯುವ ಎಲ್ ಎಸ್ ಪರೀಕ್ಷೆಯಲ್ಲಿ ಉಪಯೋಗಿಸುವ ಪ್ರಶ್ನೆ ಪತ್ರಿಕೆ ಅನುಬಂಧ ಒಂದರಲ್ಲಿ ನೀಡಲಾಗುವುದು ಅಂತ ಹೇಳಿ ಮಾಡಿದ್ದಾರೆ. ನಿಮಗೆ ಪ್ರಶ್ನೆ ಪೇಪರ್ ನೋಡಿದಾರೆ, ನಿಮಗೆ ಇತಿಹಾಸ, ರಾಜ್ಯಶಾಸ್ತ್ರ ಮತ್ತು ಸಾಮಾನ್ಯ ಜ್ಞಾನ ಹಾಗೂ ಇತ್ತೀಚಿನ ವಿದ್ಯಮಾನಗಳ ಅರಿವು, ಸಾಮಾನ್ಯ ವಿಜ್ಞಾನ ಹಾಗೂ ದಿನನಿತ್ಯನ ಆಗುವುಗಳು ಜನರಲ್ ನಾಲೆಜ್ ಕ್ವೆಶನ್ಸ್ ಇರ್ತದೆ. ಎರಡನೇ ಪತ್ರಿಕೆ ಬಂದ್ಬಿಟ್ಟು ಅದು ಕೂಡ 100 ಅಂಕ. ಅದು ಕೂಡ ನಿಮಗೆ ಪಠ್ಯಕ್ರಮ ಅನುಗುಣವಾಗಿ ನಿಮಗೆ 2016 ಮತ್ತು 2021ರಲ್ಲಿ ಎಲ್ ಎಸ್ ಪರೀಕ್ಷೆ ನಡೆಯುತ್ತಲ್ಲ ಆ ಅನುಬಂಧ 3ರಲ್ಲಿ ನಿಮಗೆ ನೀಡಲಾಗ್ತದೆ. ತರಬೇತಿ ಮುಗಿ ನಿಮಗೆ 500 ರೂಪಾಯಿ ತರಬೇತಿ ಶುಲ್ಕ ಕೊಡ್ತಾರೆ. ಆಮೇಲೆ ನಿಮಗೆ ಸ್ವಂತ ಖರ್ಚಿನಲ್ಲೇ ನೀವು ಆಡಳಿತ ಮಾಡಬೇಕಾಗುತ್ತೆ. 3 ತಿಂಗಳು ತರಬೇತಿ ಇರುತ್ತದೆ. ನಂತರ ನೋಡ್ಬಿಟ್ಟು ನಿಮ್ಮ ಕೆಲಸದ ಮೇಲೆ ಡಿಪೆಂಡ್ ಆಗಿ ನಿಮಗೆ ತರಬೇತಿ ಉತ್ತೀರ್ಣ ತರಬೇತಿಗಳು 3000 ಪರಿಣಾಮವಾಗಿ ಶುಲ್ಕವನ್ನು ಪಾವತಿಸಲು ಉತ್ತೀರ್ಣರಾದರೆ ನೀವು 3000 ಶುಲ್ಕವನ್ನು ಪಾವತಿಸಿ ನಂತರ ನೀವು ಪ್ರೊಸೀಜರ್ ಇರ್ತದೆ. 31ರೊಳಗೆ ನೀವು ಎಕ್ಸಾಮ್ ಬರೆದು ಹಾಜರಾಗಬೇಕಾಗುತ್ತೆ. ನೀವು ಕನ್ನಡದರಾಗಿರಬೇಕಾಗುತ್ತದೆ. ನೆಕ್ಸ್ಟ್ ಮಾಡಿದ್ದೀನಿ ಪರೀಕ್ಷೆ ಸಮಯ, ಹಾಜರಾತಿ ಕಡ್ಡಾಯ, ನಿಮ್ಮ ದಾಖಲೆ ಟಿ ಸಿ, ಜನ್ಮದಿನಕ್ಕೆಲ್ಲ ಬೇಕಾಗಿರ್ತದೆ. ಇಲ್ಲಿ ಪ್ರಮುಖ ಸೂಚನೆಗಳು ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡ್ಕೋಬೇಕಾಗ್ತದೆ. ನೀವು ಸ್ಪರ್ಧಾರ್ಥಿಕ ಪರೀಕ್ಷೆ ಬರೆದು ನೀವು ಅರ್ಜಿ ಸ್ವೀಕಾರ ಮಾಡಿ ನೀವು ನೀವು ಅರ್ಜಿನ ಗೌರ್ಮೆಂಟ್ ಆಲ್ರೆಡಿ ಇದ್ದರೆ ಅದರ ಮಾರದಿನ ಹೋಗಿ ಕೊಡಬೇಕಾಗ್ತದೆ. ಅದು ಕೂಡ ಮೆನ್ಷನ್ ಮಾಡಿದ್ದಾರೆ. ನೀವು ಒಂದೇ ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ನೀವು ಎಲ್ಲಿ ಒಂದಕ್ಕಿಂತ ಹೆಚ್ಚು ಅರ್ಜಿ ಸಲ್ಲಿಸಿದ್ರೆ ನೀವು ಅರ್ಜಿಯನ್ನು ತಿರಸ್ಕಾರ ಮಾಡಲಾಗ್ತದೆ. ಇದು ಇವತ್ತಿನ ಅಪ್ಡೇಟ್ಸು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.